ಚಂದಿರನ ದಕ್ಷಿಣ ಧ್ರುವದಲ್ಲಿ ನೆಲೆ ನಿಂತ ಭಾರತ. ಇಸ್ರೋಗೆ ಜಗತ್ತಿನೆಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ. ನಾಸಾ ಸೇರಿದಂತೆ ಸಂಶೋಧನಾ ಸಂಸ್ಥೆಗಳ ಮೆಚ್ಚುಗೆ. ಚಂದಿರನ ದಕ್ಷಿಣ ಧ್ರುವದಲ್ಲಿ ಭಾರತ ನೆಲೆ ನಿಂತಿದೆ. ಇಸ್ರೋಗೆ ಜಗತ್ತಿನೆಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ನಾಸಾ ಸೇರಿದಂತೆ ಸಂಶೋಧನಾ ಸಂಸ್ಥೆಗಳು ಕೂಡ ಇಸ್ರೋ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿವೆ. ಇಸ್ರೋ ಅಧ್ಯಕ್ಷ ಸೋಮನಾಥ್ ಮತ್ತು ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಖುದ್ದು ಇಸ್ರೋ ವಿಜ್ಞಾನಿಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ. ಚಂದ್ರಯಾನ 3 ಸಕ್ಸಸ್ ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ನಮೋ ಕರೆ ಮಾಡಿದ್ರು. ದಕ್ಷಿಣ ಆಫ್ರಿಕಾದಿಂದಲೇ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು ಪ್ರಧಾನಿ ಮೋದಿ. ಕೇವಲ ಇಸ್ರೋ ತಂತ್ರಜ್ಞರು ಮಾತ್ರ ಅಲ್ಲ, ಇಸ್ರೋ ಅಧ್ಯಕ್ಷ ಅಲ್ಲಿರುವಂತಹ ತಂತ್ರಜ್ಞರು ಜೊತೆಗೆ ಅವರ ಕುಟುಂಬದವರಿಗೆ ಸಮೇತ ವಿಜ್ಞಾನಿಗಳ ಕುಟುಂಬದವರು ಕೂಡ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಡೀ ಆ ಒಂದು ಫ್ಯಾಮಿಲಿಗೇನೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. People are applauding. Let us all. Associate Project Director Kalpa. We have achieved so high, nothing less spectacular than this. जी आपका तो नाम सोमनाथ और सोमनाथ नाम चंद्र से जुड़ा हुआ है और इसलिए आज आपके परिवारजन भी बहुत आनंदित होंगे. मेरी तरफ से आपको आपकी पूरी टीम को बहुत बहुत बधाई और सबको मेरी तरफ से अभिनंदन कह दीजिए और हो सके उतना जल्दी मैं आप सबको रूबरू में भी बधाई दूंगा. बहुत बहुत शुभकामनाएं और बहुत बहुत बधाई. ओके नमस्कार जी. आपका तो नाम सोमनाथ और सोमनाथ नाम चंद्र से जुड़ा हुआ है और इसलिए आज आपके परिवारजन भी बहुत आनंदित होंगे. मेरी तरफ से आपको आपकी पूरी टीम को बहुत बहुत बधाई और सबको मेरी तरफ से अभिनंदन कह दीजिए और हो सके उतना जल्दी
मैं आप सबको रूबरू में भी बधाई दूंगा। बहुत बहुत शुभकामनाएं और बहुत बहुत बधाई। ओके।